ಸ್ಟೂಡೆಂಟ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ 2021 ಕ್ವೆಶ್ಚನ್ ಪೇಪರ್ ಅಲ್ಲಿ ಒಂದು 14 ಮಾರ್ಕ್ಸ್ ಕ್ವೆಶ್ಚನ್ ಕೊಟ್ಟಿದ್ದಾನೆ. ಇದನ್ನ ಯಾವ ರೀತಿ ಇದೆ ಅಂತ ಕ್ವೆಶ್ಚನ್ ನೋಡೋಣ. ದಿ ಬ್ಯಾಲೆನ್ಸ್ ಶೀಟ್ ಆಫ್ ವೈ ಲಿಮಿಟೆಡ್ ಆಸ್ ಅಟ್ 31st ಮಾರ್ಚ್ 2020 ವಾಸ್ ಆಸ್ ಫಾಲೋಸ್. ಲಯಬಿಲಿಟೀಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಜನರಲ್ ರಿಸರ್ವ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 10% ಡಿಬೆಂಚರ್ಸ್ ಕರೆಂಟ್ ಲಯಬಿಲಿಟೀಸ್ ಫಿಕ್ಸ್ಡ್ ಅಸೆಟ್ಸ್ ಗುಡ್ ವಿಲ್ ಕರೆಂಟ್ ಅಸೆಟ್ಸ್ ಡಿಸ್ಕೌಂಟ್ ಆನ್ ಡಿಬೆಂಚರ್ಸ್. Fixed assets and goodwill were revalued at 7,50,000 and 1 lakh respectively. Net profit after tax for immediately preceding 3 years were 1,10,000, 1,05,000 and 1,45,000 respectively, of which was transferred to reserve, 25% transferred to reserve. The fair return on industry to which the company belongs to considered to be 10% and a normal rate of return helina 10%. Compute the value of the company equity shares by net asset method, yield method and dual method anta helidare. Dual method andre yenu anta na helkortini, adanna fair value method anta nu karithivi. Iga first net asset method alli yav riti madodu anta nodi. First value of equity share under ya method of net asset method, okay na, net asset method idu madodike correct age 10 nimshala aagutha adukintlu kadme aagutha. First market value of assets yavade agide market value andre adjustment alli helidanu nodi en anta helidare fixed assets na eshtu tagondidane 7,50,000 ಅಂತ ಹೇಳಿದಾನೆ. ಗುಡ್ ವಿಲ್ ನ 1 lakh ಅಂತ ಹೇಳಿದಾನೆ, ಕರೆಕ್ಟಾ? ಕರೆಂಟ್ ಅಸೆಟ್ ಬಗ್ಗೆ ಏನು ಹೇಳಿಲ್ಲ, ಏನು ಹೇಳಿಲ್ಲ ಅಂದ್ರೂ ನಾವು ಅಷ್ಟೇ ತಗೊಳ್ತೀವಿ 4,90,000, ಕರೆಕ್ಟಾ? 4,90,000 ಏನು ಹೇಳಿಲ್ಲ ಅಂದ್ರೆ ಕರೆಂಟ್ ಅಸೆಟ್ ಅಷ್ಟೇ ಇರುತ್ತೆ, ಕ್ಲಿಯರಾ? ಓಕೆ, ಟೋಟಲ್ ಅಸೆಟ್ಸ್ ಎಷ್ಟು ಬಂತು ಹೇಳಿ, 13,40,000 ಲೆಸ್ ಔಟ್ಸೈಡ್ ಲಯಬಿಲಿಟೀಸ್. ನೋಡಿ, ನಾವು ಔಟ್ಸೈಡ್ ಇಂದ ಏನೇನ್ ಸಾಲ ತಗೊಂಡ್ಬಂದಿದ್ದೀವಿ, ಎರಡೇ ತರ ಇರೋದು. ಒಂದು 10% ಡಿಬೆಂಚರ್ಸ್ ಇದೆ, ಕರೆಕ್ಟಾ? 1 lakh. ಹಾಗೆ ಕರೆಂಟ್ ಲಯಬಿಲಿಟಿ 1,50,000 ಇದೆ, ಕರೆಕ್ಟ್ ಏನಪ್ಪ? ಅಲ್ಲಿಗೆ ಎಷ್ಟಾಯ್ತು? 2,50,000 ಆಯ್ತು. ಈಗ 10,90,000 ಬರ್ತಾ ಇದೆ, ಕರೆಕ್ಟಾ? ಇಲ್ಲಿ ಯಾವುದೇ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಲ್ಲ. ಹಾಗಾದ್ರೆ ಇದನ್ನ ಏನಂತ ಹೇಳ್ತೀವಿ? ನೆಟ್ ಅಸೆಟ್ಸ್. ಇದೆಲ್ಲ ಯಾರಿಗೆ ಹೋಗುತ್ತಪ್ಪ? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಹೋಗುತ್ತೆ, ಕರೆಕ್ಟಾ? ಈಗ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಇಸ್ ಈಕ್ವಲ್ಸ್ ಟು ನೆಟ್ ಅಸೆಟ್ ಫಾರ್ ಈಕ್ವಿಟಿ ಶೇರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಏನಿದು ಈಕ್ವಿಟಿ ಶೇರ್ಸ್, ಕರೆಕ್ಟಾ? ನೋಡಿ, ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾನ? ಕೊಟ್ಟಿಲ್ಲ. ನೋಡಿ, ಅವನೇ ಹೇಳಿದಾನೆ ಟೋಟಲ್ 10 ಲಕ್ಷ ರೂಪಾಯಿ ಶೇರ್ ಕ್ಯಾಪಿಟಲ್ ಇದೆಯಂತೆ. ಏನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಒಂದು ಶೇರ್ ಬೆಲೆ 100 ರೂಪಾಯಿ ಅಂತ ಅನ್ಕೋಣ. ಎಷ್ಟಂತ ಅನ್ಕೋಣ? 100 ರೂಪಾಯಿ ಅನ್ಕೋಣ. ಅಲ್ಲಿಗೆ ಎಷ್ಟು 1,000 ಶೇರ್ಸ್ ಬರುತ್ತೆ? 10,000 ಶೇರ್ಸ್ ಬರುತ್ತೆ, ಕರೆಕ್ಟ್ ಏನಪ್ಪ? ಕರೆಕ್ಟಾ ಇಲ್ವಾ? ಕರೆಕ್ಟ್. ಹಾಗಾದ್ರೆ ನೆಟ್ ಅಸೆಟ್ ಎಷ್ಟಿದ್ಯಪ್ಪ? 10,90,000 ಡಿವೈಡೆಡ್ ಬೈ 10,000 ರುಪೀಸ್, 10,000 ಶೇರ್ಸ್. ಅಲ್ಲಿಗೆ ಎಷ್ಟಾಯ್ತು? 109 ರುಪೀಸ್ ಪರ್ ಶೇರ್ ಆಯ್ತು. ಅಲ್ಲಿಗೆ 100 ರೂಪಾಯಿ ಶೇರ್ ಬೆಲೆ ಎಷ್ಟಾಗಿದ್ಯಪ್ಪ? 109 ರೂಪಾಯಿ. ಓಕೆನಾ? ಇಷ್ಟ ಇದ್ರೆ ಮಾರ್ಬೋದು, ಇಲ್ಲ ಅಂದ್ರೆ ಇನ್ನ ಒಂದ್ ಸ್ವಲ್ಪ ದಿನ ಇಟ್ಕೊಂಡು ಇನ್ನೂ ಜಾಸ್ತಿ ಆದಕ್ಕೆ ಬೇಕಾದ್ರೆ ಮಾರ್ಬೋದು. ಇದು ನೆಟ್ ಅಸೆಟ್ ಮೆಥಡ್ ಅಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿ. ಈಗ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಅಂಡರ್ ಈಲ್ಡ್ ಮೆಥಡ್, ಓಕೆನಾ? ಇಲ್ಲಿ ಅವನು 1 ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾರ? ಕೊಟ್ಟಿಲ್ಲ. ಎಷ್ಟು ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾನೆ? 3 ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾನೆ, ಕರೆಕ್ಟಾ? ಸೊ ಹಾಗಾದ್ರೆ ನೆಟ್ ಪ್ರಾಫಿಟ್, ಹೌದಾ, ನೆಟ್ ಪ್ರಾಫಿಟ್
ಆಫ್ಟರ್ ಟ್ಯಾಕ್ಸ್ ತಾನೆ ಕೊಟ್ಟಿರೋದು ಆಫ್ಟರ್ ಟ್ಯಾಕ್ಸ್ ಎಷ್ಟೆಷ್ಟು ಕೊಟ್ಟಿದ್ದಾನಪ್ಪ 1,10,000 1,05,000 1,45,000 ಡಿವೈಡೆಡ್ ಬೈ 3 ಮಾಡಿ ಆವಾಗ ನಮ್ಗೆ ಏನ್ ಬರುತ್ತೆ ಆವರೇಜ್ ಪ್ರಾಫಿಟ್ ಬರುತ್ತೆ ಕರೆಕ್ಟಾ ಎಷ್ಟು ಬರುತ್ತೆ ಹೇಳಿ 3,04,10,050,60,3,60 ಕರೆಕ್ಟಾ 360 ಡಿವೈಡೆಡ್ ಬೈ 3 ಅಂದ್ರೆ ಎಷ್ಟಾಯ್ತು 1,20,000 ಬರ್ತಾ ಇದೆ ಇದು ಆವರೇಜ್ ಪ್ರಾಫಿಟ್ ಈ ಆವರೇಜ್ ಪ್ರಾಫಿಟ್ ಅಲ್ಲಿ ಪ್ರತಿ ವರ್ಷ ಪ್ರಾಫಿಟ್ ಅಲ್ಲಿ ಎಷ್ಟು ಪರ್ಸೆಂಟ್ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ 25% ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಗೆ ಅಲ್ಲಿಗೆ 1,20,000 ಮೇಲೆ ಓಕೆನಾ 25% ಎಷ್ಟು ಬರುತ್ತೋ ಹೇಳಿ 30,000 ಬರುತ್ತೆ ಕರೆಕ್ಟಾ ಅಲ್ಲಿಗೆ ಒಟ್ಟು ಎಷ್ಟಾಯ್ತು 90,000 ಆಯ್ತು ಹೌದಾ ಈ ಪ್ರಾಫಿಟ್ ಯಾರಿಗೆ ಹೋಗುತ್ತಪ್ಪ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಹೋಗುತ್ತೆ ಕರೆಕ್ಟಾ ಓದ್ ಪ್ರಾಬ್ಲಮ್ ಅಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇತ್ತು ಅವ್ರಿಗೆ ಡಿವಿಡೆಂಡ್ ಕೊಟ್ಟಿದ್ವಿ ಈ ಪ್ರಾಬ್ಲಮ್ ಅಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಇದಾರ ಇಲ್ಲ ಡೈರೆಕ್ಟ್ ಆಗಿ ಫುಲ್ ಪ್ರಾಫಿಟ್ ಯಾರಿಗೆ ಹೋಗುತ್ತೆ ಈಕ್ವಿಟಿ ಕ್ಯಾಪಿಟಲ್ ಹೋಗುತ್ತೆ ಹಾಗಾದ್ರೆ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಮಾಡಬೇಕಾದ್ರೆ ನಮ್ಗೆ ಪ್ರಾಫಿಟ್ ಫಾರ್ ಈಕ್ವಿಟಿ ಕರೆಕ್ಟಾ ಡಿವೈಡೆಡ್ ಬೈ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಂಟು 100 ಮಾಡಿದ್ರೆ 90,000 ರುಪೀಸ್ ಟೋಟಲ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ 10 lakhs ಇದೆ ಇಂಟು 100 ಮಾಡಿದ್ರೆ ಎಷ್ಟು ಪರ್ಸೆಂಟ್ ಬರುತ್ತೆ 9% ಬರ್ತಾ ಇದೆ ಕರೆಕ್ಟಾ ಈಗ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಇಸ್ ಈಕ್ವಲ್ಸ್ ಟು ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಂಟು ಪೇಡ್ ಅಪ್ ಕ್ಯಾಪಿಟಲ್ ಕರೆಕ್ಟಾ ಪೇಡ್ ಅಪ್ ವ್ಯಾಲ್ಯೂ ಆಫ್ ಪರ್ ಶೇರ್ ಸೊ 9 ÷ 10 × 100 ಅಲ್ಲಿ ಎಷ್ಟಾಯ್ತು 90 rupees ಪರ್ ಶೇರ್ ಆಯ್ತು ಕರೆಕ್ಟ್ ಏನ್ರಿ ನೋಡಿ ನೆಟ್ ಅಸೆಟ್ ಮೆಥಡ್ ಅಲ್ಲಿ ಒಂದು ಶೇರ್ ಈಕ್ವಿಟಿ ಬೆಲೆ 109 rupees ಬರ್ತಾ ಇದೆ ಅದೇ ಪ್ರಾಫಿಟ್ ಬೇಸಿಸ್ ಮೇಲೆ ಆದ್ರೆ ಈಲ್ಡ್ ಬೇಸಿಸ್ ಮೇಲೆ ಆದ್ರೆ ಎಷ್ಟು ಬರ್ತಾ ಇದೆ 90 rupees ಬರ್ತಾ ಇದೆ ಹಾಗಾದ್ರೆ ಫಸ್ಟ್ ಮೆಥಡ್ ಅಲ್ಲಿ ಈ ತರ ಬಂತು ಸೆಕೆಂಡ್ ಮೆಥಡ್ ಅಲ್ಲಿ ಈ ತರ ಬಂತು ಥರ್ಡ್ ಮೆಥಡ್ ಅಲ್ಲಿ ಏನಂತ ಹೇಳಿದಾನೆ ಡ್ಯುಯಲ್ ಮೆಥಡ್ ಕರೆಕ್ಟಾ ಡ್ಯುಯಲ್ ಮೆಥಡ್ ಅಲ್ಲಿ ವೆರಿ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ನೆಟ್ ಅಸೆಟ್ ವ್ಯಾಲ್ಯೂ ಪ್ಲಸ್ ಈಲ್ಡ್ ವ್ಯಾಲ್ಯೂ ಡಿವೈಡೆಡ್ ಬೈ 2 ಮಾಡ್ತೀವಿ ಅಂದ್ರೆ ಆವರೇಜ್ ತಗೋತೀವಿ 109 + 90 / 2 ಅಲ್ಲಿಗೆ 199 / 2 ಎಷ್ಟು ಬರುತ್ತೆ 99.50% ಈಗ ಯಾರಾದ್ರೂ ಶೇರ್ ತಗೊಳ್ಬೇಕು ಅಂದ್ರೆ ಯಾವ ರೇಟಲ್ಲಿ ತಗೊಳ್ತಾರೆ 109 rupees ತಗೊಂಡ್ರೆ ಕನ್ಫ್ಯೂಷನ್ ಜಾಸ್ತಿ ಕೊಡ್ತಾ ಇದೀವಿ ಅಂತ ಅನ್ಸುತ್ತೆ ಪ್ರಾಫಿಟ್ ಮುಖಾಂತರ ಹೋದ್ರೆ ಕಡಿಮೆ ಕೊಡ್ತಾ ಇದೀವಿ ಅನ್ಸುತ್ತೆ ಡ್ಯುಯಲ್ ಮೆಥಡ್ ಅಲ್ಲಿ ಹೋದ್ರೆ 100 rupees ₹99.50 ದುಡ್ಡು ಕೊಟ್ರೆ ಒಂದ್ ಶೇರ್ ವ್ಯಾಲ್ಯೂ ಬರುತ್ತೆ ಬಟ್ ಮಾರೋನ್ ಏನಾಗುತ್ತೆ ಲಾಸ್ ಆಗುತ್ತೆ ಕೊಂಡ್ಕೊಳ್ಳೋನ್ ಏನಾಗುತ್ತೆ ಲಾಭ ಇದು ಡಿಪೆಂಡ್ಸ್ ಆನ್ ಎಷ್ಟೊತ್ತಾಯ್ತು ಮಾಡಕ್ಕೆ ಈಸಿ ಇದೆಯಾ ಇಲ್ವಪ್ಪ ಬರ್ಕೊಳ್ರಿ ನೆಕ್ಸ್ಟ್ ಹತ್ತು ನಿಮಿಷನೂ ಆಗಿಲ್ಲ ಕಣ್ಣು ಇನ್ನು 9 ಆಗಿದೆ 9 ಆಗಿದೆ